ಮೈತ್ರಿ ನಾಯಕರ ನಡುವೆ ಬೀದಿ ಜಗಳ. ಕಾಂಗ್ರೆಸ್ ಶಾಸಕರ ವಿರುದ್ಧ ಜೆಡಿಎಸ್ ನಾಯಕರು ಒಬ್ಬೊಬ್ಬರೇ ಕೆಂಡಾಮಂಡಲವಾಗ್ತಾ ಇದ್ದಾರೆ. ಕೈ ನಾಯಕರ ವಿರುದ್ಧ ಜೆಡಿಎಸ್ ಸಚಿವರ ಕಿಡಿ, ಈಗ ಒಬ್ಬರ ನಂತರ ಒಬ್ಬರು ಜೆಡಿಎಸ್ ನ ನಾಯಕರು. ಇದೀಗ ಮೈತ್ರಿಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ವಿರುದ್ಧ ಈಗ ಅವರು ಕೆಂಡಾಮಂಡಲವಾಗ್ತಿರೋದು, ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಡುವಿನ ಹೊಂದಾಣಿಕೆ ಏನಿದೆ, ತಾಳಮೇಳ, ಅದು ತಪ್ಪಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೈ ನಾಯಕರ ವಿರುದ್ಧ ಜೆಡಿಎಸ್ ನ ಶಾಸಕರು ಸಚಿವರು ಒಬ್ಬೊಬ್ಬರಾಗಿ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ನ ಶಾಸಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಅಜಯ್ ಸಿಂಗ್ ಪದಕರಣಕ್ಕೆ ಸಿಎಂ ಗೈರು ಅಂತ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ಕೈ ಶಾಸಕರ ಬಾಯಿಗೆ ಕಡಿವಾಣ ಹಾಕಬೇಕು ಅಂತ ಪುಟ್ಟರಾಜು ಅವರು ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಪುಟ್ಟರಾಜು ಅವರು, ಬಸವರಾಜ ಹೊರಟ್ಟಿ ಅವರು ಎಲ್ಲರೂ ಕೂಡ ಮಾತನಾಡ್ತಾ ಇರೋದು, ಕೆಳಹಂತದ ಶಾಸಕರನ್ನ ಮೊದಲು ಹದ್ದು ಬಸ್ನಲ್ಲಿ ಇಡಬೇಕು ಅವರು ಅಂತ ಕೂಡ ಹೇಳಿದ್ದಾರೆ. ತಮ್ಮ ನಾಯಕನನ್ನ ಖುಷಿ ಪಡಿಸಲು ಹೀಗೆ ಮಾಡ್ತಿದ್ದಾರೆ ಅಂತ ಈಗ ಗೊತ್ತಾಗ್ತಿರೋದು. ಮನಸ್ಸಿಗೆ ಬಂದಂತೆ ಮಾತನಾಡಬಾರದು ಅಂತ ಬಂಡೆಪ್ಪ ಕಾಶೆಂಪೂರ್ ಸಚಿವರು ಈ ಮಾತನ್ನ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರಗಳನ್ನು ನಡೆಸುವಂತ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ PhD ಮಾಡಿದಷ್ಟು ಅನುಭವ ಪಡೆದಿದ್ದಾರೆ. ಅದಕ್ಕೆ ಉದಾಹರಣೆ, 20 ತಿಂಗಳು JDS BJP ಸರ್ಕಾರ ಏನು ನಡೆಸಿದ್ರು ಆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನು ತೆಗೆದುಕೊಂಡು ಹೋದ್ರೋ ಅದನ್ನು ಮಾಡಲಿಕ್ಕೆ ಇವತ್ತೇನು ಕಾಂಗ್ರೆಸ್ನವ್ರ ಜೊತೆ ನಾವು ಸರ್ಕಾರ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ನವರು ಅದಕ್ಕೆ ಸಹಕಾರ ಕೊಡಬೇಕು ಅನ್ನೋದಷ್ಟೇ ನಮ್ಮ ಅಪೀಲು. ಇದೇ ಥರ ಇವರು ಆದಿಬೀದಿಯಲ್ಲಿ ಮಾತಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀರ್ಮಾನ ತಗೋತಾರೆ. ಇದರಲ್ಲಿ ಯಾವುದೇ ಗೊಡ್ಡ ಬೆದರಿಕೆ ಎದುರ್ತಕ್ಕಂಥ ನಮ್ಮ ಮುಂದೆ ಯಾವುದೇ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪ್ರೀತಿ ವಿಶ್ವಾಸದಿಂದ ಎಲ್ಲ ನಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಸಮನ್ವಯ ಸಮಿತಿ ಅಧ್ಯಕ್ಷರನ್ನ ಕೂರಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಬಾಯಿಗೆ ಬಂದ ರೀತಿಯಲ್ಲಿ ಅವರ ಮಾತುಗಳನ್ನು ಮಾತಾಡಿದ್ರೆ ಯಾರಿಗೆ ತಾನೇ ಹೋಗಿ ಆ ಸಭೆಗಳಲ್ಲಿ, ನನಗೆ ಭಾಳ ಆತ್ಮೀಯರು ಧರ್ಮ ಸಿಂಗ್ ಅವರ ಸುಪುತ್ರ ಅಜಯ್ ಸಿಂಗ್ ಅವರು, ಅವ್ರು ನನ್ನನ್ನು ಕರೆದಿದ್ರು. ಇಂಥ ನಡವಳಿಕೆಗಳು ನಡೆಸಿದಾಗ ಯಾರಿಗೆ ತಾನೇ ಹೋಗಿ ಅವ್ರ ಜೊತೆಲಿ ಕೂತ್ಕೊಳ್ಳಿಕ್ಕಾಗಲಿ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮನಸ್ಸು ಬರುತ್ತೆ ಅಂತಕ್ಕಂಥ ಸರ್ಕಾರದಲ್ಲಿ ನಾವು ಕೆಳಗಿನ ಲೀಡರ್ಗಳೆಲ್ಲ ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕು. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಸನ್ಮಾನ್ಯ ದೇವೇಗೌಡರು, ರಾಹುಲ್ ಗಾಂಧಿಯವರು ಮತ್ತು ಅವ್ರ ಲೀಡರ್ಸು, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಅದು ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳದ್ದು ಇವ್ರದೆಲ್ಲ ಗೈಡೆನ್ಸ್ ತೊಗೊಂಡು ಮಾಡಬೇಕಾ? ಹಾಗಲ್ಲ, ಇವತ್ತು ಸಮ್ಮಿಶ್ರ ಸರ್ಕಾರ ಒಳ್ಳೆ ರೀತಿಯಿಂದ ಹೋಗಬೇಕಾಯ್ತು ಅಂತಂದರೆ ಇವತ್ತು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡೋಂಥ ಪ್ರವೃತ್ತಿ. ಇದು ಕಳೆದ ಕೆಲವು ದಿನಗಳಿಂದ ಜೆಡಿಎಸ್ ನ ನಾಯಕರು ಒಬ್ಬರ ನಂತರ ಒಬ್ಬರು ಹೇಳಿಕೆಗಳನ್ನು ಕೊಡ್ತಾ ಇರೋದು. ಯಾವಾಗ ಸಿದ್ದರಾಮಯ್ಯನವರ ಶಿಷ್ಯರ ಪಟಾಲಂ ಏನಿದೆ, ಅವರು ಸಿದ್ದರಾಮಯ್ಯನವರೇ ನಮ್ಮ ಸಿಎಂ, ಅವರಂತ ಸಿಎಂ ಯಾರೂ ಕೂಡ ಇಲ್ಲ ಅಂತ ಗುಣಗಾನ ಮಾಡಿದ್ರು. ಆ ಕ್ಷಣದಿಂದ ಈಗ ಜೆಡಿಎಸ್ ನ ನಾಯಕರು ಒಬ್ಬರ ನಂತರ ಒಬ್ಬರು, ಒಂದ್ ಕಡೆ CS ಪುಟ್ಟರಾಜು, ಬಂಡೆಪ್ಪ ಕಾಶೆಂಪೂರ್, ಬಸವರಾಜ ಹೊರಟ್ಟಿ ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ನ ನಾಯಕರ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೋಕ್ಷವಾಗಿ ಮಾತನ್ನ ಎತ್ತದೆ, ತಮ್ಮ ಶಾಸಕರನ್ನ ಅದರಲ್ಲೂ ಅವರು ಹದ್ದುಬಸ್ತಲ್ಲಿ ಇಡಬೇಕಾಗುತ್ತೆ ಅನ್ನೋದು ಮಾತನ್ನ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಾನು ರಾಜೀನಾಮೆ ನೀಡೋದಕ್ಕೂ ಕೂಡ ಸಿದ್ಧ ಅಂತ. ಈ ರೀತಿಯಾಗಿ ಮೈತ್ರಿ ನಾಯಕರ ನಡುವೆ ಬೀದಿ ಜಗಳ ಈಗ ಜೋರಾಗಿದೆ. ಇಬ್ಬರ ನಡುವಿನ ವಾಕ್ಸಮರ ಒಂದು ರೀತಿಯಾಗಿ ತಾರಕಕ್ಕೆ ಏರ್ತಿದೆ ಅಂತ ಹೇಳ್ಬೋದು. ಬಂಡೆಪ್ಪ ಕಾಶೆಂಪೂರ್ ಮತ್ತು CS ಪುಟ್ಟರಾಜು ಈ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ರಮೇಶ್ ಹಿರೇಜಂಬೂರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಸದ್ಯಕ್ಕೆ ಮತ್ತೊಂದು ಸ್ಟೇಟ್ಮೆಂಟ್ ಬಂಡೆಪ್ಪ ಕಾಶೆಂಪೂರ್ ಅವರು ಕೂಡ ಕೊಟ್ಟಿದ್ದಾರೆ, ಒಬ್ಬರ ನಂತರ ಒಬ್ಬರು ಈಗ ರೆಡಿ ಆಗಿದ್ದಾರೆ ಅಂತ ಕಾಂಗ್ರೆಸ್ನ ವಿರುದ್ಧ. ಏನನ್ನ ಸೂಚಿಸ್ತಿದೆ ಅದು ಅಂತ ಸದ್ಯಕ್ಕೆ? ಅವಿನಾಶ್, ದಿನೇ ದಿನೇ ಕಾಂಗ್ರೆಸ್ ಮತ್ತು JDS ನಲ್ಲಿ ಒಂದ್ ರೀತಿ ಏನು ಅಂತರ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ನಿನ್ನೆ ಕೂಡ ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಹರಿಹಾಯ್ದಿದ್ರು, ಜೊತೆಗೆ ಇನ್ನೊಂದು ಸ್ವಲ್ಪ ಅವರಿಗೆ ಮೆಚುರಿಟಿ ಬರಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಸೊ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಕೂಡ ಕಾಂಗ್ರೆಸ್ ನ ಕೆಳಹಂತದ ಶಾಸಕರನ್ನ ಮೊದಲು ಹದ್ದುಬಸ್ನಲ್ಲಿ ಇಡಬೇಕು, ಮನಸ್ಸಿಗೆ ಬಂದಂತೆ ಮಾತನಾಡಬಾರದು, ಸರ್ಕಾರದ ಯಾವುದೇ ಬೆಳವಣಿಗೆಗಳ ಸಂಬಂಧಿಸಿದಂತೆ ಮಾತನಾಡಲು ದೇವೇಗೌಡರು, ರಾಹುಲ್ ಗಾಂಧಿ, ಕುಮಾರಸ್ವಾಮಿ, ಪರಮೇಶ್ವರ್ ಇದ್ದಾರೆ. ನಮ್ಮ ಏನು ನಾಯಕರನ್ನ ಖುಷಿ ಪಡಿಸ್ಲಿಕ್ಕೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮೊನ್ನೆ ಸೋಮಶೇಖರ್ ಅವರು ಕೂಡ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಮಾತನ್ನು ಹೇಳಿದ್ರು.
ಮೆಟ್ರೋ ಎರಡನೇ ಹಂತದ ಕ್ಲಿಯರೆನ್ಸ್ ಕೊಟ್ಟಿದ್ದು ಯಾರು ಅನ್ನುವಂತ ಪ್ರಶ್ನೆಯನ್ನು ಅವರು ಎತ್ತಿರುವಂತದ್ದು. ದೇಶದಲ್ಲಿ ಮೊದಲ ಬಾರಿಗೆ ಕುಮಾರಸ್ವಾಮಿ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೋಗುತ್ತಿದ್ದಾರೆ ಅಂತ, ಆದ್ರೆ ಇವರು ಮಾತ್ರ ಕುಮಾರಸ್ವಾಮಿ ಅವರನ್ನ ತೆಗೆಯುತ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಒಂದು ರೀತಿ ನೇರವಾಗಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಹರಿಹಾಯ್ದಿದ್ದಾರೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾತಿಗಾಗಿ ರಮೇಶ್ವರ ಜಂಬೂರು. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆಗಳು, ಇಬ್ಬರ ಕಡೆ ಕೂಡ ಈಗ ಸದ್ಯಕ್ಕೆ ಈ ರೀತಿ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ, ಜೊತೆಗೆ ಎಲ್ಲೊಂದ್ ಕಡೆ ಸಿಎಂ ಇದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಹೆಚ್ಚಾಗಿ ಹೈಪ್ ಮಾಡ್ತಾ ಇರೋದು, ಜೆಡಿಎಸ್ ನಾಯಕರಿಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಸರ್ಕಾರ ಅದ್ರ ಜೊತೆ ಬಿಜೆಪಿಯ ಬಗ್ಗೆ ಕೂಡ ಮಾತನಾಡಿದ್ರು, 20 ತಿಂಗಳ ಸರ್ಕಾರವನ್ನು ಮಾಡಿದ್ವಿ, ಯಾವುದೇ ಒಂದು ತಕರಾರಿರಲಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರಿದಾರಲ್ಲ, ಒಂದ್ ರೀತಿಯಾಗಿ ನಮ್ಗೆ ಸಮಾಧಾನದಿಂದ ಅಥವಾ ಒಂದು ಸರ್ಕಾರವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಒಂದ್ ನಿಟ್ಟಿನಲ್ಲಿ.